ಅಂತೂ ಇಂತೂ ಗಜಪ್ರಸವ ಆಗಿದೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಸಚಿವ ಸಂಪುಟ ವಿಸ್ತರಣೆಗೊಂಡಿದೆ. ಕಾಂಗ್ರೆಸ್ನಿಂದ 8 ಜನ ಶಾಸಕರು, 8ಕ್ಕೆ 8 ಜನ ಸಂಪುಟ ದರ್ಜೆಯ ಸಚಿವರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕರಿಸಿದರು. JDS ಕಡೆಯಿಂದ 2 ಸ್ಥಾನಗಳು ಇನ್ನೂ ಖಾಲಿ ಇವೆ. ಒಂದು ಅರ್ಥದಲ್ಲಿ ಜೇನುಗೂಡಿಗೆ ಕೈ ಹಾಕಿದೆ ಸರ್ಕಾರ. BJP ಮತ್ತೆ ಹೇಳ್ತಾ ಇತ್ತು, ಸಚಿವ ಸಂಪುಟ ವಿಸ್ತರಣೆಯೊಂದು ಮಾಡಿ ನೋಡ್ರಿ, ಸರ್ಕಾರ ಹೆಂಗುಳಿಯತ್ತೋ ನೋಡ್ತೀವಿ ಅಂತ. ಇವತ್ತು ಅದಕ್ಕೆ ಸರ್ಕಾರ ಉತ್ತರ ಕೊಟ್ಟಿದೆ, ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ದೀವಿ, ಮುಂದೆ ನೀವೇನು ಮಾಡ್ತೀರೋ ನೋಡಿ ಅನ್ನುವ ರೀತಿಯಲ್ಲಿ. ಈಗ ಇರುವ ಪ್ರಶ್ನೆ, ಭುಗಿಲೇಳಬಹುದಾದ ಅಸಮಾಧಾನಗಳನ್ನು ಹೆಂಗೆ ನಿಯಂತ್ರಿಸ್ತಾರೆ ಅಂತ. ಅಂತೂ ಇಂತೂ ಭರ್ತಿ ಆಯಿತು ಕಾಂಗ್ರೆಸ್ ಕ್ಯಾಬಿನೆಟ್, ಸಂಪುಟ ಪುನಾರಚನೆ ಮಾಡಿ ನೋಡಿ ಅನ್ನುವ BJPಯ ಚಾಲೆಂಜ್ ಅನ್ನು ಸ್ವೀಕರಿಸಿದೆ ಸರ್ಕಾರ. ಅತೃಪ್ತರು ಗೊಣಗಿ ಸುಮ್ಮನಾಗ್ತಾರಾ ಅಥವಾ ರೆಬೆಲ್ ಆಗಿ ಆಪರೇಷನ್ಗೆ ಈಡಾಗ್ತಾರಾ ಅನ್ನೋದು ಪ್ರಶ್ನೆ. ಇದುವರೆಗೂ ಟ್ರಬಲ್ ಕ್ರಿಯೇಟರ್ ರೀತಿಯಲ್ಲಿ ಕಾಣಿಸಿಕೊಳ್ತಾ ಇದ್ದ ಇವತ್ತಿನಿಂದ ಮಾಜಿ ಸಚಿವರಾಗಿರುವ ರಮೇಶ್ ಜಾರಕಿಹೊಳಿ ರೆಬೆಲ್ ಆಗ್ತಾರಾ, BJPಯ ಕಾಡಕ್ಕಿಳಿಯತ್ತ? ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಇವತ್ತಿನ ಸಚಿವ ಸಂಪುಟ ವಿಸ್ತರಣೆ. ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಇವತ್ತಿನ ಸಚಿವರನ್ನ ಆರಿಸಿದೆಯಾ? ಸಚಿವರೇ ಇಲ್ಲದ 11 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಥೆ ಏನಾಗುತ್ತೆ? ಮತ್ತೊಂದು ಕಡೆ ಸರ್ಕಾರದ ಬಗ್ಗೆ ಅಸಮಾಧಾನ ಹೊಂದಿರುವಂಥವರು ಮೌನ ವೃತ್ತಕ್ಕೆ ಜಾರಿದ್ದಾರೆ. ಈ ಮೌನದ ಅರ್ಥ ಏನು? ಎಂಟು ಸ್ಥಾನಗಳು ಕಾಂಗ್ರೆಸ್ನಿಂದ ಭರ್ತಿಯಾಗಬೇಕಾಗಿದ್ವು, 8ಕ್ಕೆ 8 ಸ್ಥಾನಗಳನ್ನು ಕಾಂಗ್ರೆಸ್ ಭರ್ತಿ ಮಾಡಿದೆ. JDS ತನ್ನ 2 ಸ್ಥಾನಗಳನ್ನು ಖಾಲಿ ಉಳಿಸಿಕೊಂಡಿದೆ. ಏನಿದರ ಅರ್ಥ? ಕಾಂಗ್ರೆಸ್ನಿಂದ 8ಕ್ಕೆ 8 ಭರ್ತಿಯಾದರೆ JDSನ 2 ಸ್ಥಾನಗಳು ಖಾಲಿ ಉಳ್ಕೊಂಡಿವೆ. ಇದರ ಅರ್ಥ ಏನು? ನಿಜವಾಗಿಯೂ ಅಸಮಾಧಾನಿತರು ಸರ್ಕಾರವನ್ನು ಅಲ್ಲಾಡಿಸಬಲ್ಲಷ್ಟು ತಾಕತ್ತು ಹೊಂದಿದಾರಾ, ಅಥವಾ ಗೊಣಗಿ ಸುಮ್ಮನಿರುವಷ್ಟು ಮಾತ್ರ ಅವರ ತಾಕತ್ತ? ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿದ್ದಾರೆ. ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ, BJP ವಕ್ತಾರರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಕೂಡ ಪ್ರಕಾಶ್ ಅವರು ಇದ್ದಾರೆ, ಪ್ರಕಾಶ್ ರಾಥೋಡ್ ಅವರು. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ JDS ವಕ್ತಾರರಾದ ರಮೇಶ್ ಬಾಬು ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮಹಾದೇವ್ ಪ್ರಕಾಶ್ ಹಿರಿಯ ಪತ್ರಕರ್ತರು, ಸರ್ ಸ್ವಾಗತ ತಮಗೆ. ಸರ್, ಜೇನುಗೂಡಿ ಕೈ ಹಾಕಿದ್ರೆ ಇವತ್ತು ಅಂತ? ಇಲ್ಲ ಅಜಿತ್, ಈ ಸಚಿವ ಸಂಪುಟ ವಿಸ್ತರಣೆಯ ಎಲ್ಲ ಪ್ರಕ್ರಿಯೆಗಳನ್ನು ನಾನು ಗಮನಿಸಿದಾಗ, ರಿಷಫಲ್ನ ಗಮನಿಸಿದಾಗ, ಜೇನು ಹೂಡಿಗೆ ಕೈ ಹಾಕಿದ್ದಾರೆ ಅಂತ ನನಗೆ ಅನ್ಸಲ್ಲ. ಯಾಕೆಂದ್ರೆ ವೆರಿ ವೆರಿ ವೆಲ್ ನಿಟೆಡ್ ಸ್ಟ್ರಾಟಜಿ ಬೈ ಕಾಂಗ್ರೆಸ್. ಓಕೆ ನೋಡಿ, ಇಬ್ಬರನ್ನ ಕೈ ಬಿಟ್ಟರು, ರಮೇಶ್ ಜಾರಕಿಹೊಳಿ ಮತ್ತು ಶಂಕರ್ ಅವರನ್ನ, 8 ಜನಕ್ಕೆ ಅವಕಾಶವನ್ನು ಕೊಟ್ಟರು, ಸಂಸದೀಯ ಕಾರ್ಯದರ್ಶಿಗಳನ್ನ ಮಾಡಿದ್ರು, ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರನ್ನ ಮಾಡಿದ್ರು. ಹೆಚ್ಚು ಕಡಿಮೆ ಈಗ ಕಾಂಗ್ರೆಸ್ನ 79 ಶಾಸಕರಲ್ಲಿ 50ಕ್ಕೂ ಹೆಚ್ಚು ಜನ ಶಾಸಕರಿಗೆ ಸ್ಥಾನಮಾನಗಳು ಸಿಕ್ಕಿದೆ. ಅದು ನಿಗಮ ಮಂಡಳಿನೋ ಸಂಪುಟ ದರ್ಜೆ, ಎಲ್ಲರಿಗೂ ಸಂಪುಟ ದರ್ಜೆ. ಹಾಗಾಗಿ ಮೆಜಾರಿಟಿ 79ನಲ್ಲಿ 56 ಆಗಿದ್ದಾರೆ ಅಂತಂದ್ರೆ ನಿಯರ್ಲಿ 70-80% ಶಾಸಕರನ್ನ ತೃಪ್ತಿಗೊಳಿಸಿದ್ರು. ಹಾಗಾಗಿ ಬಂಡಾಯ ಹೂಡೋದು, ಬಂಡಾಯ ಹೂಡೋರು ಯಾರು ನೋಡಿ, ಯಾವುದೇ ಬಂಡಾಯಕ್ಕೆ ನನಗೆ ಗೊತ್ತಿರುವ ಹಾಗೆ ಒಬ್ಬ ನಾಯಕ ಇರಬೇಕು, ಸಮರ್ಥ ನಾಯಕ. ನಾನು ಈ ಕರ್ನಾಟಕದ ಈ ರಾಜಕೀಯ ಇತಿಹಾಸವನ್ನು ಗಮನಿಸಿದಾಗ, ಅರಸರ ಕಾಲದಲ್ಲಿ KH ಪಾಟೀಲ್ ಸ್ಟ್ರಾಂಗೆಸ್ಟ್ ಲೀಡರ್, ಅನ್ಕ್ವೆಶ್ಚನಬಲ್ ಲೀಡರ್ಶಿಪ್.
ಆಮೇಲೆ ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಸ್ಟ್ರಾಂಗೆಸ್ಟ್ ಲೀಡರ್ ದೇವೇಗೌಡರು. ನಾವು ಯಡಿಯೂರಪ್ಪನವ್ರ ಕಾಲದಲ್ಲಿ ರೆಡ್ಡಿಗಳ ಬಂಡಾಯವನ್ನ ನೋಡಿದೀವಿ. ಅಲ್ಲ, ಆ ಬಂಡಾಯ ಅದು 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 ಬೇರೆ, ಅದು ಲೀಡರ್ಶಿಪ್ ಅಲ್ಲ ಅದು. ಅದಕ್ಕಿಂತ ಇವತ್ತು ರೆಡ್ಡಿಗಳು ಪೂರ್ತಿ ಮೂಲೆ ಗುಂಪಾಗಿರೋದು. ಬಂಗಾರಪ್ಪ ಅನದರ್ ಲೀಡರ್, ನಾನು ಗುಂಡೂರಾವ್ ವಿರುದ್ಧ ಅಂದ್ರೆ ಒಬ್ಬ ಈ ಇಂಥ ಸಂಪುಟದ ಬಿಕ್ಕಟ್ಟುಗಳು ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ನನ್ನ ಜೊತೆಯಲ್ಲಿ ಇಷ್ಟು ಜನ ಶಾಸಕರಿದ್ದಾರೆ. ತಾತ್ಪರ್ಯ ಇಷ್ಟೇ, ಅಸಮಾಧಾನಿತಗೊಂಡ ಶಾಸಕರು ಯಾರ ನೇತೃತ್ವದಲ್ಲಿ ಬಂಡಾಯ ನೇತೃತ್ವ ವಹಿಸುವಂತ ಒಬ್ಬ ಸಮರ್ಥ ನಾಯಕ ಅಂತ ನಾಯಕತ್ವ ಕಾಣಿಸ್ತಾ ಇಲ್ಲ. ಜೊತೆಗೆ ಅಜಿತ್ ಅವರ, ಐ ವಿಲ್ ಕನ್ಕ್ಲೂಡ್, ಅದರ ಜೊತೆಗೆ ನೋಡಿ ಇವರು ಕಾಂಗ್ರೆಸ್ನವರು ಎಷ್ಟು ವೆಲ್ ನಿಟೆಡ್ ಸ್ಟ್ರಾಟಜಿ ಅಂತ ಅಂದ್ರೆ ಇಬ್ಬರು ವಾಲ್ಮೀಕಿಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಸ್, 2019 ಲೋಕಸಭಾ ಚುನಾವಣೆಯ ಹಿನ್ನೆಲೆ ಒಳಗೆ ಇಟ್ ಈಸ್ ಎನ್ ಎಕ್ಸಲೆಂಟ್ ಸ್ಟ್ರಾಟಜಿ. ಇಬ್ಬರು ಕುರುಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಇಬ್ಬರು ವಾಲ್ಮೀಕಿ, ಇಬ್ಬರು ಕುರುಬರು. ದಲಿತರಲ್ಲಿ ಎಡಗೈ ಸಮುದಾಯ ಅಂದರೆ ಮಾದಿಗರಿಗೆ ಒಂದು, ಲಂಬಾಣೀಸ್ಗೆ ಒಂದು, ಮುಸ್ಲಿಮರಿಗೆ ಒಂದು. ಅಂದರೆ ಅಹಿಂದ ಕಾನ್ಸೆಪ್ಟ್ ಇದೆಯಲ್ಲ, ಅದನ್ನು ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಲಿಂಗಾಯತರು ಕೊಟ್ಟಿರೋದು ಒಂದೇ ಒಂದು. ಆಫ್ಟರ್ 1956 ಕರ್ನಾಟಕ ಏಕೀಕರಣದ ನಂತರದಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗಾಯತರಿಗೆ ಕೇವಲ 5 ಪ್ರಾತಿನಿಧ್ಯ. ಅದರಲ್ಲಿ ಇನ್ನೂ ಸಿಗ್ನಿಫಿಕೆಂಟ್ ಏನಂದರೆ ಕಾಂಗ್ರೆಸ್ಗೆ ಪರಂಪರಾಗತವಾಗಿ ಬೆಂಬಲಿಸ್ಕೊಳ್ತಾ ಬಂದ್ರಲ್ಲ ದ ಲಿಂಗಾಯತರಲ್ಲಿ ಸಾದರು ಲಿಂಗಾಯತರು 1969 ಸ್ಪ್ಲಿಟ್ ಆದಾಗ ಇಂದಿರಾ ಗಾಂಧಿಯವರ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತವರು ಲಿಂಗಾಯತರಲ್ಲಿ ಸಾದರು ಲಿಂಗಾಯತರು. ಆ ಸಾದರ ಲಿಂಗಾಯತರಿಗೆ ಈ ಕ್ಯಾಬಿನೆಟ್ಟಲ್ಲಿ ರೆಪ್ರೆಸೆಂಟೇಷನ್ನೇ ಇಲ್ಲ. ದೇವರಾಜರ ಪೀರಿಯಡ್ಡಲ್ಲಿ ಮಾರ್ಗದ ಮಲ್ಲಪ್ಪ ಸಿದ್ದವೀರಪ್ಪ ಇದ್ದರು, ರಾಮಕೃಷ್ಣ ಹೆಗಡೆಯವರ ಪೀರಿಯಡ್ಡಲ್ಲಿ ಎಸ್ ಆರ್ ಬೊಮ್ಮಯ್ಯ ಇದ್ದರು, ಜೆ ಎಚ್ ಪಟೇಲ್ರ ಪೀರಿಯಡ್ಡಲ್ಲಿ ಎಸ್ ಎಸ್ ಪಾಟೀಲ್ ಇದ್ದರು, ಆಮೇಲೆ ಎಗೈನ್ ಯಡಿಯೂರಪ್ಪನವರ ಪೀರಿಯಡ್ಡಲ್ಲಿ ಬಸವರಾಜ ಬೊಮ್ಮಾಯಿ ಇದ್ದರು. ನಿರಂತರವಾಗಿ ಲಿಂಗಾಯತ ಸಾದ ಸಮುದಾಯ ಹೂ ಸ್ಟುಡ್ ಬೈ ಕಾಂಗ್ರೆಸ್ ಟ್ರೆಡಿಷನಲ್ಲಿ ಅವರನ್ನು ಕಾಂಗ್ರೆಸ್ ರಿಪ್ರೆಸೆಂಟೆಡ್ ದಿಸ್ ಟೈಮ್. ಅಲ್ಲ, ಅದರ ಹಿಂದಿನ ಲಾಜಿಕ್ ಏನು ಅನ್ನೋ ವಿಷಯಕ್ಕೆ ಬರ್ತೀನಿ ನಾನು. ಪ್ರಕಾಶ್ ಅವರೇ, ಭಾಳ ಸಲ ಅಂತಿದ್ರಿ ನೀವು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಮಾಡಿ ನೋಡಿ, ನೋಡೋಣ ಅಂತ. ಆಯ್ತು, ಮಾಡಿದ್ರು, ಏನು ಮಾಡ್ತೀರಿ ಈಗ? ನಾವೇನ್ ಮಾಡ್ತೀವಿ ಅಂತ ಹೇಳೇ ಇಲ್ಲ. ಕ್ಯಾಬಿನೆಟ್ ಎಕ್ಸ್ಪ್ಯಾನ್ ಒಂದು ದೊಡ್ಡ ಬಂಡಾಯ ಭುಗಿಲೇಳುತ್ತೆ ಅನ್ನುವ ಆಶಾವಾದದಲ್ಲಿ ನೀವಿದ್ರಿ. ಇಲ್ಲ, ಅದು ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಾನು ಯಾವ ರೀತಿ ಆಶಾವಾದವನ್ನ ನನಗೆ ಅನಿಸಿಲ್ಲ. ಓಕೆ, ಆದರೆ ಕಳೆದ 6 ಸರ್ಕಾರ ಪೂರ್ಣವಾಗಿದೆ. ಅನೇಕ ಮಂತ್ರಿಗಳು 2-3 ಖಾತೆಗಳು ಇಟ್ಕೊಂಡಾಗ ಕೆಲಸಗಳಾಗದೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೊಡೆತ ಆಗ್ತಾ ಇತ್ತು. ಮತ್ತು ಪದೇ ಪದೇ ಸಂಪುಟ ವಿಸ್ತರಣೆ ನಾಳೆ ನಾಡಿದ್ದು ಮುಂದಿನ ತಿಂಗಳು 15 ಬಿಟ್ಕೊಂಡು ಶೂನ್ಯ ಮಾಸ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಹಾಕ್ಕೊಂಡು ಸರ್ಕಾರ ಒಂಥರ ಪೂರ್ತಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇರಲ್ಲ. ಯೋಜನೆಗಳನ್ನ ಘೋಷಣೆ ಆಗ್ತಿತ್ತು ಹೊರತು ಯಾವುದೋ ಅನುಷ್ಠಾನಕ್ಕೆ ಬಂದಿಲ್ಲ. ಸೊ ಅಭಿವೃದ್ಧಿ ಕುಂಠಿತ ಆಗ್ತಿತ್ತು. ಇವತ್ತು ಒಂದು ತೆರೆ ಬಿದ್ದಿದೆ ಎಲ್ಲ. ಇವತ್ತು ಕಾಂಗ್ರೆಸ್ ಅವರು 8 ಜನನ್ನ ಅವತ್ತು ಮಂತ್ರಿ ಮಾಡಿದ್ದಾರೆ, ಯಾರು ಬೇಕೋ ಇಬ್ಬರನ್ನ ತೆಗೆದಿದ್ದಾರೆ. ಅವರು ಇವತ್ತು ಪೂರ್ಣ ಪ್ರಮಾಣದ ಸಂಪುಟ ವಿಸ್ತರಣೆ ಆದರೆ ಮೈತ್ರಿ ಸರ್ಕಾರ ಅಭದ್ರ ಆಗುತ್ತೆ ಅನ್ನೋ ಆಶಾಭಾವನೆಯಲ್ಲಿ ತಾವಿರಲಿಲ್ಲ. ಅಲ್ಲ, ನಾವೇನು ಆ ಥರ ಇರಲಿಲ್ಲ. ಯಡಿಯೂರಪ್ಪನವ್ರು ಇವತ್ತು ಏನು ಮಾತಾಡಿದ್ದಾರೆ? ಎರಡು ಹೇಳಿದ್ದಾರೆ ಯಡಿಯೂರಪ್ಪನವ್ರು, ನನಗೆ ಕೇಳಿಸ್ಕೊಂಡಿದ್ದೀನಿ. ಒಂದು ನಿಮಿಷ ಬಂದೆ. ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಇವತ್ತು? ರಮೇಶ್ ಜಾರಕಿಹೊಳಿ ಕೈ ಬಿಟ್ಟಿರುವಂಥದ್ದಂತೂ ಸಾಕಷ್ಟು ಪರಿಣಾಮಗಳಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇವತ್ತು ಸಾಯಂಕಾಲದವರು ಕಾದು ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇವತ್ತೇನು ಪ್ರಮಾಣವಚನ ಸ್ವೀಕಾರ ಮಾಡೋಕ್ಕೆ ರಾಜ್ಯಪಾಲರು ಇಲ್ಲ ಊರಲ್ಲಿ ಅಂತೇನೋ ಸುದ್ದಿ ಇದೆ, ಗೊತ್ತಿಲ್ಲ. ಇವತ್ತು ಆಗ್ಬೋದು, ಆಗದೇ ಇರ್ಬೋದು. ಬಟ್ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಅವರು, ಸಚಿವ ಸಂಪುಟ ವಿಸ್ತರಣೆದು. ಸೊ ಅದರ ಪರಿಣಾಮಗಳೇನು ಅಂತ ಕಾದು ನೋಡೋಣ ಅಷ್ಟೆ. ರಮೇಶ್ ಜಾರಕಿಹೊಳಿ ಕೈ ಬಿಟ್ಟಿರುವಂಥದ್ದಂತೂ ಸಾಕಷ್ಟು ಪರಿಣಾಮಗಳಾಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಇವತ್ತು ಸಾಯಂಕಾಲದವರು ಕಾದು ನೋಡೋಣ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅಂತ. ಇವತ್ತೇನು ಪ್ರಮಾಣವಚನ ಸ್ವೀಕಾರ ಮಾಡೋಕ್ಕೆ ರಾಜ್ಯಪಾಲರು ಇಲ್ಲ ಊರಲ್ಲಿ ಅಂತೇನೋ ಸುದ್ದಿ ಇದೆ, ಗೊತ್ತಿಲ್ಲ. ಇವತ್ತು ಆಗ್ಬೋದು, ಆಗದೇ ಇರ್ಬೋದು. ಬಟ್ ಈಗಾಗಲೇ ಒಂದು ಹಂತಕ್ಕೆ ಬಂದಿದೆ ಅವರು, ಸಚಿವ ಸಂಪುಟ ವಿಸ್ತರಣೆದು. ಸೊ ಅದರ ಪರಿಣಾಮಗಳೇನು ಅಂತ ಕಾದು ನೋಡೋಣ ಅಷ್ಟೆ. ರಮೇಶ್ ಜಾರ್, ಪ್ರಕಾಶ್ ಅವರ ಇದು ಅನಿಸಿಕೆನ ಆಶಾವಾದನ ಇಲ್ಲ? ಅವು ಒಂದು ಇವತ್ತು ನಿಮ್ಮ ಮಾತುಗಳು ಹೆಂಗಿದೆ ಅಂದ್ರೆ, ನಾನು ಹೇಳ್ತಾ ಇರೋದು ಏನಂದ್ರೆ, ಅವ್ರು ಹೇಳಿರೋದು ಆಟ ಗೆದ್ರೆ ಆಡಕ್ ಬಂದಿದ್ವಿ, ಸೋತ್ರೆ ನೋಡಕ್ ಬಂದಿದ್ವಿ ಅನ್ನಂಗಿದೆ. ಇಲ್ಲ, ಆತರ ನೀವು ವ್ಯಾಖ್ಯಾನ ಮಾಡ್ತಾ ಇದ್ರೆ ನಾ ಹೇಳ್ತಾ ಇರುವಂತದ್ದು ಇವತ್ತು ಗೊಂದಲ ಆಗಿಲ್ಲ ಅಂತ ಏನು ಹೇಳುವಂಗಿಲ್ಲ. ಗೊಂದಲ ಆರಂಭನೂ ಆಗ್ಬೋದು, ಆದ್ರೆ ಗೊಂದಲದಿಂದ ಸರ್ಕಾರ ಬಿದ್ದೋಗತ್ತೆ ಅಂತ ನಾವೇನು ಹೇಳ್ತಿಲ್ಲ. ಮತ್ತೆ ಅದು ಅಭಿವೃದ್ಧಿ ಕಾಮಗಾರಿಗಳಿಗೆ ಅಡ್ಡಿ ಆಗಬಾರ್ದು, ಮತ್ತೆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಶುರು ಆಗಬಾರ್ದು. ಇವತ್ತು 19 ನಿಗಮ ಮಂಡಳಿಗಳಿಗೆ ಮಾಡಿದ್ದಾರೆ, ಅದು ಎಲ್ಲಾರನ್ನೂ ಮೈತ್ರಿ ಸರ್ಕಾರ ಸೇಫಾ ಇನ್ನು
ಅಲ್ಲ, ನನಗೆ ಗೊತ್ತಿಲ್ಲ ಅದು, ಅದು ಅವ್ರ ಶಾಸಕರು ಹೇಳಬೇಕಾಗಿರುವಂಥದ್ದು. ಇವ್ರ ಇವರು ಆಡಳಿತ ಮಾಡೋಂಥದ್ದು ಅವ್ರ ಕರ್ತವ್ಯ, ಮುಖ್ಯಮಂತ್ರಿಗಳು ಆ ಎಲ್ಲರನ್ನು ಒಟ್ಟಾಗಿ ಕರ್ಕೊಂಡು ಹೋಗೋದು ಅವ್ರ ಕರ್ತವ್ಯ. ಕಾಂಗ್ರೆಸ್ ಪಾರ್ಟೀಲಿ ಇವತ್ತು ಸಿದ್ದರಾಮಯ್ಯನವರಿರ್ಬೋದು, ಪರಮೇಶ್ವರರಿರ್ಬೋದು, ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳೋವಂಥದ್ದು, ಅವ್ರಿಗೆ ಅವರ ಒಂದು ಪಕ್ಷದ ಒಳಗಡೆನೆ ಯಾವುದೇ ಬಂಡಾಯ ಹೇಳ್ದಂಗೆ ನೋಡ್ಕೊಳ್ಳೋ ಅಂತ ಕೆಲಸ ಅವ್ರದ್ದು, ಅವ್ರು ಮಾಡಬೇಕಾಗಿರೋಂಥದ್ದು. ನಾವು ವಿರೋಧ ಪಕ್ಷವಾಗಿ ನಾವು ಹೇಳುವಂಥದ್ದೇನು, ಸಂಪುಟ ರಚನೆ ಮಾಡಿ ಪೂರ್ಣ ಆಗಿಲ್ಲ ಅಂತ ಹೇಳಿದ್ವಿ. ಸಂಪುಟ ರಚನೆ ಆದಮೇಲೆ ಕೆಲಸ ಮಾಡಿ ಸ್ವಾಮಿ, ಆಯ್ತಲ್ಲ ಇನ್ನೇನು ಅಂತ. ನಿಮ್ಮ ಅನೇಕ ಶಾಸಕರು ಇವರು ಹೇಳಿದ್ರು 60-70% ಜನರಿಗೆ ಈಗ ಅಧಿಕಾರ ಕೊಟ್ಟಿದ್ದಾರೆ ಅಂತ. ಅದರೊಳಗೂ ಈಗ ಯಾವುದು ಕಾನೂನು ವ್ಯಾಪ್ತಿಯನ್ನು ಮೀರಿ ರಾಜಕೀಯ ಕಾರ್ಯದರ್ಶಿಗಳು, ಸಂಸದೀಯ ಕಾರ್ಯದರ್ಶಿಗಳನ್ನೆಲ್ಲ ನೇಮಕ ಮಾಡಿದ್ದಾರೆ. ಅವ್ರದೆಲ್ಲ ಎಷ್ಟು ದಿವಸ ಇರುತ್ತೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅದು ಯಾವುದೋ ಜುಡಿಷಿಯಲ್ ಸ್ಕ್ರೂಟಿನಿ ನಿಲ್ಲೋದಿಲ್ಲ. ಅದರಿಂದ ಮತ್ತೆ ಹೊಸ ಒಂದು ವಿವಾದನೂ ಹುಟ್ಕೋಬೋದು ಇಲ್ಲಿ. ಈಗ ಆಗಿರುವಂಥ ಮಂತ್ರಿಗಳು ದಯಮಾಡಿ ಕೆಲಸ ಮಾಡೋಕ್ಕೆ ಶುರು ಮಾಡಿ. ಯಾಕಂದರೆ ಅನೇಕ ಪತ್ರಕರ್ತರು ಕೇಳ್ತಾ ಇದ್ದೀನಿ ನಾನು, ಅವ್ರಿಗೆ ಅನೇಕ ಮಂತ್ರಿಗಳ ಹೆಸರೇ ಗೊತ್ತಿರಲಿಲ್ಲ, ಅಷ್ಟು ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ರು ಇಷ್ಟು ದಿವಸ ಇರುವಂಥ ಸಚಿವರು. ಪ್ರಾಯಶಃ ಇವಾಗ ಸಂಪುಟ ಪೂರ್ತಿಯಾಗಿದೆ, ಕೆಲಸ ಮಾಡಿ ಅಂತ ಅಷ್ಟೇ ನಾವು ಹೇಳ್ತಾ ಇದ್ದೀವಿ. ಜನರಿಗೆ ನಿರಾಸೆ ಮಾಡಬೇಡಿ, ನಿಮ್ಗೆ ಸಿಕ್ಕಿದೆ ಅಧಿಕಾರ ಮತ್ತೆ ಅದೇ ತೆಗಿತಾ ಇರಬೇಡ್ರಿ ಅಂತ. ಪ್ರಕಾಶ್ ರಾಥೋಡವ್ರು, ಅಷ್ಟು ಗೊಂದಲಗಳನ್ನು ಮುಗಿಸ್ಕೊಂಡ್ರ? ಈಗಾಗಲೇ ಮಾಧವ್ ಪ್ರಕಾಶ್ ಅವ್ರು ಹೇಳಿದಾಗೆ ಬಹುಶಃ ಇದು ಭಾಳ ಒಳ್ಳೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಸೇರಿ ಒಂದಾಗಿ ಒಗ್ಗಟ್ಟಾಗಿ ಒಳ್ಳೆಯ ನಿರ್ಣಯವನ್ನು ತಗೊಂಡಿದ್ದಾರೆ. ಸಂಪುಟ ವಿಸ್ತರಣೆ ಆಗಿದೆ. ಯಾವ್ದು ಸರ್ ಒಳ್ಳೆಯ ನಿರ್ಣಯ? ರಮೇಶ್ ಜಾರಕಿಹೊಳಿ ಬಂದೆ ಅದಕ್ಕೆ ಅದಕ್ಕೂ ಬಂದೆ. ನಿರ್ಣಯ ತಗೊಂಡಿದ್ದಾರೆ, ಸಂಪುಟ ವಿಸ್ತರಣೆ ಆಗಿದೆ, ಸಂಪುಟ ಕಂಪ್ಲೀಟ್ ಭರ್ತಿ ಆಗಿದೆ, ಕೆಲಸ ಭಾಳ ತೀವ್ರಗತಿಯಲ್ಲಿ ಪ್ರಾರಂಭ ಆಗುತ್ತೆ. ನಿಗಮ ಮಂಡಳಿಗಳ ಅಧ್ಯಕ್ಷಗಳೂ ಮಾಡಿದ್ದಾರೆ, ಅದರ ಜೊತೆಗೆ ಪಾರ್ಲಿಮೆಂಟ್ರಿ ಸೆಕ್ರೆಟರೀಸು ಮಾಡಿದ್ದಾರೆ, ಸಂಸದೀಯ ಕಾರ್ಯದರ್ಶಿಗಳನ್ನು ಮಾಡಿದ್ದಾರೆ, ದೆಹಲಿಯ ಪ್ರತಿನಿಧಿನೂ ಮಾಡಿದ್ದಾರೆ, ರಾಜಕೀಯ ಪೊಲಿಟಿಕಲ್ ಸೆಕ್ರೆಟರಿನೂ ಮಾಡಿದ್ದಾರೆ. ಅಂದರೆ ರಾಜಕೀಯವಾಗಿ ಆಡಳಿತಕ್ಕೆ ಸರ್ಕಾರದಲ್ಲಿ ಏನೆಲ್ಲ ಬೇಕಾಗಿತ್ತು ಅದನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಒಂದಾಗಿ ಒಗ್ಗಟ್ಟಾಗಿ ಮಾಡಿದೆ. ತಾವು ಹೇಳ್ತಾ ಇದ್ದೀರಿ ರಮೇಶ್ ಜಾರಕಿಹೊಳಿನ ಬಿಟ್ಟಿರೋದ್ರಿಂದ ಅಸಮಾಧಾನ ಆಗ್ಬೋದು ಅಂತ ತಾವು ಹೇಳ್ಬೋದು. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನ ಪ್ರಕಾರ ಯಾವುದೇ ಅಸಮಾಧಾನ ಎಲ್ಲ ಹಂತದಲ್ಲೂ ಇದ್ದೇ ಇರುತ್ತೆ. ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಎಲ್ಲರೂ ತೃಪ್ತಿಯಾಗಿಡೋಕ್ಕಾಗಲ್ಲ. ಯಾಕಂದರೆ ಸಮ್ಮಿಶ್ರ ಸರ್ಕಾರ ಇದೆ, ಕಂಪ್ಲೀಟ್ 34 ಕ್ಯಾಬಿನೆಟ್ನ ಮಾಡೋಕ್ಕಾಗಲ್ಲ. ಆದರೂ ಸಮಾಧಾನ ಪಡಿಸಿದ್ರ ಎಲ್ಲ ಬಣಗಳನ್ನು ಸಮಾಧಾನ ಮಾಡಿದ್ದಾರೆ. ನನ್ನ ಪ್ರಕಾರ ಎಲ್ಲ ತನ್ನ ಮೆರಿಟ್ ಮೇಲೆ ಎಲ್ಲ ಜಾತಿಗಳಾಗಲಿ ಎಲ್ಲ ಕ್ಷೇತ್ರಗಳಲ್ಲಿ ಬಹುತೇಕವಾಗಿ ಮಾಡಿದ್ದಾರೆ. ನೀವು ಹೇಳ್ದಂಗೆ ನೀವೇ ಹೇಳಿದ್ರಿ 11 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ, ಅದಕ್ಕೆ ಸ್ಥಾನ ಇರಬೇಕಲ್ಲ. ಎಲ್ಲ ನಮ್ಮ ಹತ್ರ ಇರೋದೆಷ್ಟು? ಮೂರು ಜನ ಆಗಿದ್ದಾರೆ. ಇಲ್ಲ ಅದು ಅದು ಈಗ ನೋಡಿ, ನಾವು ಎಲ್ಲ ಲೆಕ್ಕಾಚಾರನೂ ನೋಡಬೇಕು. ಒಂದು ಕಡೆ ಜಾತಿ ಲೆಕ್ಕಾಚಾರನೂ ನೋಡಬೇಕು, ಇವತ್ತು ಹಿರಿತನನೂ ನೋಡಬೇಕು, ಹೊಸಬರಿಗೂ ಅವಕಾಶ ಕೊಡಬೇಕು, ಅದನ್ನೆಲ್ಲ ನೋಡಿದ್ದಾರೆ. ಬಹುಶಃ ನನ್ನ ಪ್ರಕಾರ ಇದು ಒಂದು ವೆಲ್ ಪ್ಲ್ಯಾನ್ಡ್ ಸಚಿವ ಸಂಪುಟ ರಚನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಒಳ್ಳೆಯ ಫಲಿತಾಂಶ. ವೆಲ್ ಪ್ಲ್ಯಾನ್ಡ್ ಮಾಧವ್ ಪ್ರಕಾಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಆರಂಭದಲ್ಲೇ. ಪೊಲಿಟಿಕಲ್ ಅದಕ್ಕೆ ಆಡಳಿತದ ಮೇಲೆ ಯಾವ ರೀತಿಯಾದ ಪರಿಣಾಮ ಹೇಳಕ್ಕಾಗಲ್ಲ. ಆಡಳಿತ ನೋಡಿ, ಇವತ್ತು ಹೇಳಿದ ಮೇಲೆ ಆಡಳಿತದ ಬಗ್ಗೆ ನೀವು ಇವತ್ತೇನೆ ಅದ್ರದ್ದು ರಿಸಲ್ಟ್ ಹೇಳಕ್ಕಾಗಲ್ಲ. ಪೊಲಿಟಿಕಲಿ ವೆರಿ ವೆಲ್ ಪ್ಲ್ಯಾನ್ಡ್, ಪೊಲಿಟಿಕಲಿ ವೆರಿ ವೆಲ್ ಪ್ಲ್ಯಾನ್ಡ್. ಐ ಅಪ್ರಿಷಿಯೇಟ್ ಇಟ್. ರಮೇಶ್ ಬಾಬು ಅವರೇ, ಕಾಂಗ್ರೆಸ್ನವರು ಸಚಿವ ಸಂಪುಟ ವಿಸ್ತರಣೆ ಮಾಡೋದಕ್ಕೆ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಅನ್ನೋದಕ್ಕೆ ಲಾಜಿಕಲ್ ರೀಸನ್ಸ್ ಇತ್ತು ಸರ್. ಅವರ ಪಕ್ಷ ಬಣಗಳಿಂದ ತುಂಬಿ ಹೋಗಿದೆ, ಅಸಮಾಧಾನಿತರಿಂದ ತುಂಬಿ ಹೋಗಿದೆ. ಬಹಿರಂಗವಾಗಿ ಬಂದು ಮಾತಾಡ್ತಾ ಇದ್ರು, ಅಸಮಾಧಾನವನ್ನು ತೋರ್ಪಡಿಸ್ಕೊಳ್ತಾ ಇದ್ರು, ಕೆಲವೊಂದ್ಸಲ ಬಾಂಬೆಗೆಲ್ಲ ಹೋಗಿ ಕೂತ್ಕೊಂಡ್ಬಿಟ್ರು. ಅವ್ರು ಯಾಕೆ ಇಷ್ಟು ದಿವಸ ಕಾಲ ತಳ್ತಾ ಬಂದರು ಅನ್ನೋದಕ್ಕೆ ಲಾಜಿಕಲ್ ರೀಸನ್ ಇದೆ. JDS 2 ಸ್ಥಾನಗಳನ್ನು, ತನ್ನ 2 ಸ್ಥಾನಗಳನ್ನು ಭರ್ತಿ ಮಾಡಿ ನಿಗಮ ಮಂಡಳಿಗಳನ್ನು ಹಂಚಿಕೆ ಮಾಡಿಬಿಟ್ಟಿದ್ರೆ ಮುಗಿದೋಗಿರೋದು ಇವತ್ತು. ಯಾಕೆ ನೀವು ಹಿಂದೆ ಟಾಕ್ತಿದ್ದೀರಿ ಅಂತ. ಅಲ್ಲ, ಅವ್ರಿಗಿನ್ನ ಲಾಜಿಕಲ್ ರೀಸನ್ ನಮಗಿದೆ, ಭರ್ತಿ ಮಾಡದಲ್ಲೇ ಇರೋದಕ್ಕೆ. ಓಕೆ, ಕೇಂದ್ರ ಸಚಿವರಾದ ಪ್ರಕಾಶ್ ಜಾವಡೇಕರಿಂದ ಫೋನ್ ಬಂದಿಲ್ಲ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದೀವಿ. ಓಕೆ ಓಕೆ, ಪ್ರಶ್ನೆ ಇರ್ತಕ್ಕಂಥದ್ದು, ಇದು ಸಮ್ಮಿಶ್ರ ಸರ್ಕಾರ. ನಾವು ಈ ಸಂಕ್ರಾಂತಿ ಕಳೆದ ನಂತರ ಅದನ್ನು ಭರ್ತಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ, ಪ್ರಶ್ನೆ ಇಲ್ಲ. ಮತ್ತೆ ನಮ್ಮಲ್ಲಿ ಯಾರು ಪ್ರಕಾಶ್ ಜಾವಡೇಕರ್ ಹೆಸರು ಯಾಕಂದ್ರು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೇನೆ, ಅದನ್ನು ಇನ್ನೂ ಯೋಚನೆ ಮಾಡ್ತಾ ಇದ್ದೇನೆ. ಪ್ರಕಾಶ್ ಜಾವಡೇಕರ್ ನಿಮ್ಮ 2 ಸ್ಥಾನ ಭರ್ತಿ ಮಾಡೋದಕ್ಕೆ ಏನು ಇಲ್ಲ? ನಾವು ಈಗ ಕಾಂಗ್ರೆಸ್ನಲ್ಲಿ ಲಾಜಿಕ್ ಇದೆ ಅಂತ ಹೇಳಿದ್ರಿ, ನಾವು ಭರ್ತಿ ಮಾಡದಲ್ಲಿ ಇರೋದಕ್ಕೂ ಒಂದು ಲಾಜಿಕ್ ಇದೆ. ಪ್ರಕಾಶ್ ಜಾವಡೇಕರ್ರಿಂದ ಫೋನ್ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದೆ. ಅಂದರೆ ಅವ್ರು ಹೇಳಿದ್ರು ಬೆಳಗಾವಿ ಅಧಿವೇಶನ ನಡಿಬೇಕಾದ್ರೆ ಸರ್ಕಾರ ಬಿದ್ದೋಗುತ್ತೆ, ಅದಕ್ಕೆ ಫೋನ್ ಮಾಡಲಿ ನೋಡೋಣ ಏನು ಯಾರಿಗೆ ಕೊಡ್ಬೇಕು ಹೆಂಗೆ ಕೊಡ್ಬೇಕು ಹೇಳ್ತಾರೆ ಅಂತ ಕಾಯ್ತಾ ಇದ್ದೀವಿ.
ಸರ್ಕಾರ ಬಿದ್ದಿಲ್ವಲ್ಲ ಅವ್ರ ಸಲಹೆ ತಗೊಳ್ಳೋಣ ಅಂತ ಕಾಯ್ತಾ ಇದೀವಿ ಅಂತ ಹೇಳಿದೆ. ಸೊ ಧನುರ್ಮಾಸ ಬಿಟ್ಟರೆ ಇನ್ನೇನು ಕಾರಣ ಇಲ್ಲ, ಧನುರ್ಮಾಸ ಕಾರಣ ಇಟ್ಕೊಂಡು ಅದನ್ನ ನಾವು ಮುಂದೆ ಇಟ್ಟಿದ್ದೀವಿ. ಮತ್ತೆ ನಮ್ಮಲ್ಲಿ ಯಾರು ಸಹ ಈಗಲೇ ಆಗಬೇಕು ಆ ಥರದ ಒತ್ತಡ ಇಲ್ಲ. ಬಹುತೇಕ ನಿಮ್ಮ ಮಾಧ್ಯಮದವರು ಎಲ್ಲ ಗಮನಿಸ್ತಾ ಇದ್ದೀರ, ಕಾಂಗ್ರೆಸ್ಸಲ್ಲಿ ಇರೋಂಥ ಒತ್ತಡ ಆಗಲಿ ಅಥವಾ ಬಹಿರಂಗವಾದಂಥ ಡಿಮ್ಯಾಂಡ್ ಆಗಲಿ ಇಲ್ಲ ಹಂಗಂತ ಮಾಡಬಾರ್ದಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಸಂಪ್ರದಾಯ ಇದೆ ಈ ನಕ್ಷತ್ರ ಮತ್ತೊಂದು ನೋಡಿ ಮಾಡೋಂಥದ್ದು, ಆ ಕಾರಣಕ್ಕೋಸ್ಕರ ಧನುರ್ಮಾಸ ಇರೋದ್ರಿಂದ ಸಂಕ್ರಾಂತಿ ಕಳೆದ್ಮೇಲೆ ಮಾಡೋಣ ಒಂದು ಕಾರಣಕ್ಕೋಸ್ಕರ ಇಟ್ಟಿದ್ದಾರೆ. ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿ ಅವರು, ರೇವಣ್ಣರವರು, ವಿಶ್ವನಾಥ್ ಅವರು ಅವ್ರು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತಾರೆ. ಎರಡು ಸ್ಥಾನ ಖಾಲಿ ಇದೆ. ಬಹುತೇಕ ಆಗಲೇ ಮಾಧವ್ ಪ್ರಕಾಶ್ ಮಾತಾಡ್ತಾ ಹೇಳೋದು ಕಾಂಗ್ರೆಸ್ಸಲ್ಲಿ 79 ಅಂತೇಳಿ, ಅದು 79 ಇವೊಬ್ಬರು ಕೆ ಪಿ ಸಿ ಅಧ್ಯಕ್ಷರಿದ್ದಾರೆ, ಒಬ್ಬರು ಸ್ಪೀಕರ್ ಆಗಿದ್ದಾರೆ, ಒಬ್ಬರು ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದಾರೆ. ಇನ್ನು ಉಳ್ಕೊಳ್ಳೋದೇ 77 77 57 ಅನೌನ್ಸ್ ಆಗಿದೆ. ಅಂದರೆ 20 ಬಿಟ್ಟು ಬಹುತೇಕ ಎಲ್ರಿಗೂ ಅವಕಾಶ ಸಿಕ್ಕಿದೆ. ನಮ್ಮ ಜೆ ಡಿ ಎಸ್ಸಲ್ಲೂ ಸಹ ಮುಖ್ಯಮಂತ್ರಿ ನಾವಿದ್ದೇವೆ, 8 ಮಂತ್ರಿಗಳಿದ್ದಾರೆ, ಒಬ್ಬರು ಡೆಪ್ಯೂಟಿ ಸ್ಪೀಕರ್ ಇದ್ದಾರೆ, ಮತ್ತು ಇನ್ನು ಕೆಲವು ಈಗ 10 ಚೇರ್ಮನ್ ಕೊಡ್ತಾ ಇದ್ದಾರೆ. ಬಹುತೇಕ ಎಲ್ರಿಗೂ ಸಹ ಸಮಾಧಾನ ಪಡಿಸೋಂಥದ್ದು ಉಪಸಭಾ, ಅದೇ ಅದೇ ಉಪಸಭಾಪತಿ ಹೇಳಿದೆ. ಇಲ್ಲಿ ಉಪಸಭಾಪತಿ ಇದು ಬೇಡ, ಅಪ್ಪರ ಇದ್ರದ್ದು ಹೇಳಿ ಕೆಳಮನೇದೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಪ್ರಶ್ನೆ ಇಲ್ಲ. ಏನು ಬಿ ಜೆ ಪಿ ನಿರೀಕ್ಷೆ ಇಟ್ಕೊಂಡಿತ್ತು, ಉಪಚುನಾವಣೆ ಆಗ್ತಿದ್ದಂಗೆ ಸರ್ಕಾರ ಬಿದ್ದೋಗುತ್ತೆ, ಬೆಳಗಾವಿ ಅಧಿವೇಶನ ಆಗಬೇಕಾದ್ರೆ ಬಿಟ್ಟೋಗುತ್ತೆ, ಆ ಥರದಕ್ಕೆ ಏನೂ ಅವಕಾಶ ಇಲ್ಲ. ಒಳ್ಳೆ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ. ಮತ್ತು ನಮಗೆ ವಿಶ್ವಾಸ ಇದೆ, 104 ಸಂಖ್ಯೆ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ರಚನಾತ್ಮಕವಾಗಿ ಸಹಕಾರವನ್ನು ಕೊಡ್ತಾರೆ. 32 ಮಂತ್ರಿಮಂಡಲದ ಒಂದು ಕುಮಾರಸ್ವಾಮಿ ಅವರ ಸರ್ಕಾರ ಒಳ್ಳೆ ಜನಪರ ಕೆಲಸ ಮಾಡೋ ನಿಟ್ಟಿನಲ್ಲಿ ಇವತ್ತು ಮುಂದಾಗಿದೆ. ಮತ್ತು ಎಲ್ರಿಗೂ ಸಹ ಎಲ್ಲ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಜಾತಿವಾರು ಇರ್ಬೋದು, ಪ್ರಾದೇಶಿಕವಾರು ಇರ್ಬೋದು, ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ, ಆದಷ್ಟು ಪ್ರಾತಿನಿಧ್ಯ ಸಿಕ್ಕಿದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಒಳ್ಳೆ ಸರ್ಕಾರ ಬರುತ್ತೆ. ಕೆಲಸವನ್ನು ಕೊಡ್ತಾ ಇದ್ದಾರೆ, ಈಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇನ್ನಷ್ಟು ಶಕ್ತಿ ತುಂಬುವಂಥ ಕೆಲಸವನ್ನು ಕುಮಾರಸ್ವಾಮಿ ಅವರು ಮಂತ್ರಿಮಂಡಲದ ಪುನರ್ರಚನೆಯಾಯಿತು ಅನ್ನುವ ನಿಮ್ಮ ವಾದಕ್ಕೆ ನನಗೊಂದಷ್ಟು ತರ್ಕಗಳನ್ನು ಕೊಡಿ ಸರ್. ರಮೇಶ್ ಜಾರಕಿಹೊಳಿ ಅವರು ಅಧಿಕಾರ ಇದ್ದಾಗಲೇ ಅಷ್ಟೆಲ್ಲ ಹಾರಾಡಿದವರು, ಅಧಿಕಾರ ಕಳ್ಕೊಂಡ ಮೇಲೆ ಸುಮ್ಮನೆ ಇರ್ತಾರೆ ಅಂತ ನೀವು ಯಾಕೆ ಅಂದ್ಕೊಳ್ತಾ ಇದ್ದೀರಿ? ನೀವು ನೋಡಿ, ದಯಮಾಡಿ, ರಮೇಶ್ ಜಾರಕಿಹೊಳಿ ಅವರು ನಾಟ್ ಓನ್ಲಿ ಬೆಳಗಾಂ ಲೀಡರ್, ಈಸ್ ಎ ಸ್ಟೇಟ್ ಲೀಡರ್. ಅವರು ಅಹಿಂದ ವರ್ಗದ ರಾಜ್ಯ ಮಟ್ಟದ ನಾಯಕರು. ಅವರು ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನಿಂದ ಬೆಳೆದು ಬಂತವರು. ಅವ್ರ ಅಭಿಪ್ರಾಯ ಹೇಳಬೇಕಾದ್ರೆ ಬೇರೆ ಬೇರೆ ರೀತಿ ಬಳಸ್ಕೊಂಡವ್ರೆ, ಹಂಗಂತ ಅವ್ರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ ಅಂತ ಅಲ್ಲ. ಈಸ್ ಎ ಕಮಿಟೆಡ್ ಕಾಂಗ್ರೆಸ್ ಪರ್ಸನ್. ಅದನ್ನು ಇವರು ಭಾರತೀಯ ಜನತಾ ಪಕ್ಷದವರು, ನನಗೆ ಆಶ್ಚರ್ಯ ಆಗ್ತೈತೆ, ಯಡಿಯೂರಪ್ಪನಂಥ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಹೆಸರು ಕೊಟ್ಟು ಮಾಡ್ತಾರೆ. ಸ್ವಾಮಿ, ನಿಮ್ಮ ಪಕ್ಷದ ಹೇಳಿ, ಇಲ್ಲಿ ಪಕ್ಷದ ಸರ್ಕಾರದ ಕೆಲಸ ಹೇಳಿ ವಿಚಾರ ಹೇಳಿ, ಅದು ಅವ್ರ ಆಂತರಿಕ ವಿಚಾರ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ನೀವೊಬ್ಬ ಪಾರ್ಟಿ ಅಧ್ಯಕ್ಷರಾಗಿ ಮಾತಾಡ್ತಾ ಕೂತ್ಕೊಂಡ್ರೆ ಅದೆಲ್ಲ ಕೆಲಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಈಗೇನು ಮಂತ್ರಿಮಂಡಲ ಆಗಿದೆ, 100 ತಾಲೂಕಲ್ಲಿ ಬರ ಪೀಡಿತ ಅಂತ ಘೋಷಣೆ ಆಗಿದೆ, ಅದಕ್ಕೆ ಸರ್ಕಾರ ಏನು ಮಾಡಬೇಕು, ನಿಮ್ಮ ಸಹಕಾರ ಏನು, ಕೇಂದ್ರದ ಮೇಲೆ ಏನು ಒತ್ತಡ ಹಾಕ್ತೀರಾ, ಸರ್ಕಾರ ಮಾಡ್ತಾ ಇದಕ್ಕೆ ಸಹಕಾರ ಏನು ಕೊಡ್ತೀರಾ, ಇದನ್ನ ಹೇಳಿದ್ರೆ ರಮೇಶ್ ಜಾರಕಿಹೊಳಿ ಇಟ್ಕೊಂಡು ಮಾತಾಡ್ತಾ ಕೂತ್ಕೊಂಡು ಏನು ಅರ್ಥ ಇಲ್ಲ. ನೀವು ಮಾತಾಡೋಕು ಬಿಡಲ್ಲ, ಈ ಕೆಲಸ ಮಾಡಲ್ಲ, ನೀವು ಮಾತಾಡೋಕು ಬಿಡಲ್ಲ, ನಾನು ದಯಮಾಡಿ ನಾವು ಮಾತಾಡೋದಕ್ಕೆ ಸುಮ್ಮನೆ ಕೂತ್ಕೊಳ್ಳಿ, ನೀವು ಅದು ಮಾತಾಡೋದ್ರೆ ನೀವು ಮಾತಾಡೋಕು ಬಿಡೋದಿಲ್ಲ. ಕೇವಲ ಯಡಿಯೂರಪ್ಪನವ್ರ ಒಬ್ಬರ ಪ್ರಶ್ನೆ ಅಲ್ಲ ಸರ್, ರಾಜ್ಯ ಅಂದ್ರೆ ರಾಜ್ಯಕ್ಕೆ ಗೊತ್ತಾಗಬೇಕಾಗಿರುವಂತಹ ಉತ್ತರ ಅದು. ಅಧಿಕಾರ ಇತ್ತು, ಮಿನಿಸ್ಟರ್ ಆಗಿದ್ರು, ಒಂದೇ ಒಂದು ದಿವಸ ಕ್ಯಾಬಿನೆಟ್ಗೆ ಬರಲಿಲ್ಲ, ಕ್ಯಾಬಿನೆಟ್ ಹೋಗ್ಲಿ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ, ಅವತ್ತು ಡಿ ಕೆ ಶಿವಕುಮಾರ್ ಒಂದು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ, ಡಿನ್ನರ್ ಪಾರ್ಟಿಗೆ ಹೋಗ್ತೀರಾ ಅಂತ ಪತ್ರಕರ್ತರು ಕೇಳಿದ್ರೆ ಬರೀ ಹೋಗಲ್ಲ ಅನ್ಲಿಲ್ಲ ಅವರು, ಹೋಗಲ್ಲ 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 ಅಂತಾರೆ. ಆದ್ರೆ ಮಾರನೇ ದಿವಸ ಬಿ ಜೆ ಪಿ ಲೀಡರ್ ಮಹಾಂತೇಶ್ ಕವಟಿಗೆ ಮಟ್ಟ ಕೊಟ್ಟಿರುವಂತಹ ಪಾರ್ಟಿಲಿ ಹಾಜರಾಗಿ ಯಡಿಯೂರಪ್ಪನವರು ಪಕ್ಕದಲ್ಲಿ ಕೂತ್ಕೋತಾರೆ. ದಿಸ್ ಡ್ರಾಸ್ ಅ ಡಿಫ್ರೆಂಟ್ ಲಾಜಿಕ್. ಒಂದು ನಿಮಿಷ, ನಿಮ್ಮ ಅಷ್ಟು ಆರೋಪನ ಸ್ವೀಕಾರ ಮಾಡ್ತೀನಿ. ವಿರೋಧ ಪಕ್ಷ ಏನು ಮಾಡ್ತು, ಯಡಿಯೂರಪ್ಪರು ಏನು ಮಾಡೋರು, ಬಿ ಜೆ ಪಿ ಸ್ನೇಹಿತರು ಏನು ಮಾಡೋರು, ಯಾವತ್ತಾದ್ರೂ ಪ್ರಶ್ನೆ ಮಾಡೋರು, ಔಸಲ್ಲಿ ಕೇಳೋರು, ಯಾಕೆ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಬಂದಿಲ್ಲ ಅಂತ ಪ್ರಶ್ನೆ ಮಾಡೋರ, ತಲೆ ಸವರಿ ಬೆನ್ ಸವರಿ ಇನ್ನೊಂದಿಷ್ಟು ತುಪ್ಪ ಹಾಕಿ ಅಲ್ಲೊಬ್ಬ ಮಂತ್ರಿನ ಡಿಸಪಾಯಿಂಟ್ ಮಾಡೋ ಕೆಲಸ ಮಾಡಿದ್ರು ಬಿಟ್ಟರೆ ಇವರು ವಿರೋಧ ಪಕ್ಷವಾಗಿ ಏನು ಮಾಡೋರು ಇವರು? ರಮೇಶ್ ಬಾಬು ಅವರೇ, ಹಾಗಾದ್ರೆ ಬಿಜೆಪಿಯಿಂದ ತಾವೇನು ನಿರೀಕ್ಷೆ ಮಾಡ್ತೀರಿ? ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಭದ್ರಪಡಿಸುವ ಕೆಲಸ ಬಿಜೆಪಿ ಮಾಡಬೇಕಾ? ಸಣ್ಣ ಬ್ರೇಕ್ನ ಸಮಯ ಇದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.